ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೋಡಿ ಗೌಡ್ರೆ, ಮಕ್ಕಳು ತುಂಬಾ ಬೋರ್ ಆಗ್ತಿದಾರಂತೆ, ಅದಕ್ಕೆ ಒಂಚೂರು ಹೋಗಿ ಕಾಮಿಡಿ ಮಾಡ್ತೀರಾ? ನಮ್ ಕಲ್ ಆಗೋದು ಇಲ್ಲ, ನಾವು ಮಾಡೋದು ಇಲ್ಲ. ಕಮಿಷನ್ ಕೊಟ್ಟಿದ್ನಲ್ಲ. ಏ ಮಾಲಿನಿ ಮೇಡಮ್ ಅವ್ರೆ, ಕೊಟ್ಟರೆ 2,000 ರೂಪಾಯಿ, 20,000 ರೂಪಾಯಿ ಕೆಲಸ ಮಾಡಿಸ್ಕೊತಾ ಇದಾರೆ. ಎಲ್ಲ ಏನು ಮಾಡಕ್ಕಾಗಲ್ಲ, ಮಾಡ್ಲೇಬೇಕು. ಬಾಯಿ ಬಿಡೋಕ್ಕಿಂತ ಮುಂಚೆ ಅಲ್ಲಿ ಕಿಸಿದವೆ, ಅಷ್ಟೊಂದು ಕಾಮಿಡಿ ಮಾಡ್ಬಿಟ್ನ. ಇರ್ಲಿ ಇರ್ಲಿ, ನೋಡಿ ಮಕ್ಕಳೇ, ನಾನು ಈಗ ಮೂಕಾಭಿನಯ ಮಾಡಿ ತೋರಿಸ್ತೀನಿ. ನಾನು ಏನು ಮಾಡಿದೆ ಅಂತ ಹೇಳಬೇಕು, ಆಯ್ತಾ? ಬಾಯಿ ಬಿಡಲಿ. ಹಾ ಹಂಗೆ ಇರಿ. ಹಾ ಏನ್ ತಿಂದಿ? ಮೊನ್ಮಕ್ಕೊಂದ್ರಿ. ಏಯ್ ನಿನ್ನ ಬಾಯಿಗೆ ಮಣ್ಣಾಕ, ಅದು ಮಣ್ಣಲ್ಲ ಕಣೋ, ಹಣ್ಣು. ಹಣ್ಣು ಹಿಂಗ್ ತಿಂದಾರೇನಯ್ಯ? ಆಯ್ತು ಇರ್ಲಿ, ಈಗ ಬೇರೆ ಏನೋ ಮಾಡಿ ತೋರಿಸ್ತೀನಿ, ಅದೇನು ಅಂತ ಕಂಡಿಡಿಬೇಕು, ಆಯ್ತಾ? ಹಾ ಸರಿಯಾಗಿ ನೋಡ್ಕೊಳ್ಳಿ. ಇದೇನಿದು ಗೊತ್ತ ಬಿಡ್ರಿ. ಏನಪ್ಪ ಗೊತ್ತು ನಿನಗೆ? ಗೊತ್ತ ಬಿಡ್ರಿ. ಏನಪ್ಪ ಗೊತ್ತು? ನೀವೇಪ್ಪ. ಅಂದ್ರೆ ನಾನು ಮಂಗನ? ಹೌದು. ಸರಿ ಆಯ್ತು, ಬೇಜಾರು ಮಾಡ್ಕೊಂಡ್ಬೇಡಿ ಬಿಡಿ, ಮಂಗನೇ ಮಾನವ ಅಲ್ವಾ? ಆಗ್ಬೋದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಮಾಲಾಶ್ರೀ ಆಯ್ತದೆ ಆಯ್ತದೆ, ಪಕ್ಕ ಆಯ್ತದೆ. ಏನು ಮಾಡಿದ್ರು ಕಂಡಿಡಿದು ಬಿಡ್ತವಳ? ಏನು ಈಗ ನಿಮಗೆ ಕಷ್ಟವಾಗಿರೋದು ಮಾಡ್ತೀನಿ, ಕಂಡಿಡಿದು ತೋರಿಸಿ, ತೋರಿಸ್ಬೇಕು, ಆಯ್ತಾ? ಏನು ಮಾಡ್ತೀಯ ಮಾಡಪ್ಪ. ಇದೇನು ಹುಚ್ಚ? ಏ ನಿನ್ನ ಬಾಯಿಗಿಟ್ಟಾಕ, ರಾಕಿ ಬೈ ವಿಲನ್ಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ಗತ್ತಿಂದ ಹಿಂಗ್ ನಿಂತ್ಕೊಳ್ಳೋದು ಹುಚ್ಚ ಅನ್ಬಿಟ್ಟಲ್ಲ. ಗನ್ ಹಿಡ್ಕೊಳ್ದ್ರೆ ಶೂಟ್ ಮಾಡೋದನ್ನ ಹುಚ್ಚ ತಾನೆ ಅನ್ನೋದು? ಬಿಟ್ಟು ಸಾಕು, ನಾನು ಕಾಮಿಡಿ ಮಾಡ್ತಿರೋದು ಅವ್ರಿಗೆ ನಿಮ್ಗಲ್ಲ. ಕಾಮಿಡಿ ನೋಡಿ ನೋಡಿ ಹೊಟ್ಟೆ ಉಂಡಾಗೋಯ್ತು, ಹೋಗ್ರಿ ಸೈಡ್ಗೆ. ಸೈಡ್ ಅಲ್ಲಿರೋನ್ ಕರ್ಕೊಂಡ್ಬಂದು ಸೆಂಟ್ರಿ ನಿಲ್ಲಿಸ್ತಾರೆ, ಸೆಂಟ್ರ್ ಅಲ್ಲಿರೋನ್ ಕರ್ಕೊಂಡು ಹೋಗಿ ಸೈಡ್ ನಿಲ್ಲಿಸ್ತಾರೆ. ಏನಪ್ಪ ನನ್ನ ಕತೆ? ಹೋಗ್ರಿ, ಅವಾಗ ಅವಾಗ ಬರ್ತಾ ಇರಿ. ಅಮ್ಮ ತಾಯಿ, ನಿಮ್ ಮೂರ್ ಜಾತ್ರೆ ನಂಟ್ರ ಕರೆಯ ಕರಿತೀಯಲ್ಲವ್ವ. ಆಯ್ತು ಬರ್ತೀನಿ ಬಿಡವ್ವ. ಅದೇನ್ ಮಾಡಿಯೋ ಮಾಡಿ. ಮಕ್ಕಳೇ, ನಾವಿವಾಗ ನಿಮ್ಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಎಲ್ಲಾರು ರೆಡಿನಾ? ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂತಿಂತ ಡ್ಯಾನ್ಸ್ ಅಲ್ಲ, ಸೂಪರ್ ಫೇಮಸ್ ಡ್ಯಾನ್ಸ್. ನೀನ್ ಹಿಂಗೆ ಬಾಡಿನ ಶೇಕ್ ಮಾಡ್ತಾ ಇದ್ರೆ ಮೆದ್ಲು ಹೊಟ್ಟೆ ಹೋಯ್ತದೆ, ಆಟು ತಲೆಗೆ ಬಂದ್ಬಿಡ್ತದೆ. ಕಮ್ಮಿ ಆರ್ಡರ್ ಮಾಡ್ತೀನಿ ಅಂತ. ಗುಲಾಬಿ ಅವ್ರೆ, ನೀವ್ ಹೇಳ್ದಾಗೆ ಡಾಕ್ಯುಮೆಂಟ್ಸ್ ನ ತೆಗ್ಸಿದ್ವಿ, ತಗೋ. ಥ್ಯಾಂಕ್ ಯು ಸೋ ಮಚ್.
ನಾನು ಹೇಳಿದ ಕೆಲಸನ ಸೀರಿಯಸ್ ಆಗಿ ತಗೊಂಡು ಮಾಡ್ಕೊಟ್ಟಿದ್ದೆ. ಅಂಡ್ ಸಮರ್ಥ್, ನಿಮ್ ಯಾರೋ ಲಾಯರ್ ಗೊತ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರ ಹತ್ರ ಮಾತಾಡಿದೀರಾ? ಹ್ಮ್, ಹೇಳಿದೀನಿ. ಅವ್ರ ಹತ್ರ ಹೋದ್ರೆ ಏನ್ ಮಾಡ್ಬೇಕು ಏನ್ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಬನ್ನಿ ಹೋಗೋಣ. ನಡೀಲಿ ನಾಜಮ್ ಸರ್. ನೋಡಿ, ಯಾರು ಹಾಕ್ ಮಾಡ್ಬಿಡಿ, ನಾನ್ ಮಾಡ್ತೀನಿ. ನೀವು ಹಾಕ್ಬೋದು. ಫೈಟ್ ಮಕ್ಳ, ಒಂದು ಸಿನಿಮಾದಲ್ಲಿ 4-5 ಫೈಟ್ ಇದ್ರೆ ಅದಕ್ಕೆ ಹಿಂದಿ ರೇಟ್ಸ್ ಜಾಸ್ತಿ ಹೋಗುತ್ತೆ. ಈಗ ಫೈಟ್ಸ್ ಅಲ್ಲಿ ಹಲವಾರು ವಿಧ ಇದೆ. ಮೊದಲನೇದಾಗಿ ಇದು ಕರಾಟೆ. ನೆಕ್ಸ್ಟ್, ಇದು ಕುಲ್ಫು. ಕುಲ್ಫು ಅಲ್ಲ ರೀ, ಕುಂಫು. ಮಕ್ಳಿಗೆ ಗೊತ್ತಾ ಗೊತ್ತಿಲ್ವಾ ಅಂತ ಚೆಕ್ ಮಾಡಿದೆ. ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಎಲ್ಲ. ನೆಕ್ಸ್ಟ್, ಒಂದು ಹೀರೋಯಿನ್ನ ವಿಲನ್ಸ್ಗಳು ಅಟ್ಯಾಕ್ ಮಾಡಿ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಹೀರೋ ಓಡ್ ಬಂದವ್ರ ಜೊತೆ ಫೈಟ್ ಮಾಡಿ ಆ ಹೀರೋಯಿನ್ನ ಸೇವ್ ಮಾಡ್ಬೇಕು. ಆ ಸಿಚುಯೇಷನ್ ನಿಮ್ಗೆ ಹೇಳ್ಕೊಡ್ತೀನಿ ಆಯ್ತಾ. ಹೀರೋಯಿನ್ ಹೋಗ್ತಾ ಇರ್ತಾಳೆ, ಕಾಪಾಡಿ ಕಾಪಾಡಿ ಅಂತ. ಹೀರೋ ಓಡ್ ಬರ್ತಾ ಇರ್ತಾನೆ. ಬ್ಯಾಕ್ಗ್ರೌಂಡ್ ಸೌಂಡ್ ಮಾಡಕಂತಾನೆ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ, ನೀವ್ ಯಾಕೆ ಸೌಂಡ್ ಮಾಡ್ತಿದ್ದೀರಾ? ಈ ಮಕ್ಕಳು ನನ್ನ ಮನೆ ತಿನ್ಸಿ ನೀರು ಕುಡಿಸ್ಬಿಡ್ತಾರೆ. ಇದರಿಂದ ಹೇಗೆ ಬಚಾವ್ ಆಗೋದು? ಬರೋದ್ ಬಂದ್ಬಿಟ್ಟಿದ್ದೀನಿ, ಹೋಗ್ಬೇಕಲ್ಲ. ಯಾವ್ದಾದ್ರೂ ಬಕ್ರ ನೋಡ್ಬೇಕು. ಮಕ್ಳ, ನಾನು ಇಷ್ಟೊತ್ತವರೆಗೂ ನಿಮ್ಗೆ ಥಿಯರಿ ತಗೊಂಡೆ, ಪ್ರಾಕ್ಟಿಕಲ್ ಆಗಿ ನೀವು ಮಾಡಿ ತೋರಿಸ್ಬೇಕಲ್ವಾ? ಎಲ್ಲ ಬನ್ನಿ ಇಲ್ಲಿಗೆ. ಬನ್ನಿ ಬನ್ನಿ ಬನ್ನಿ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಈಗ ಒಬ್ರು ಶತ್ರುನ ಕಳಿಸ್ತೀನಿ, ನೀವು ಒಡೆದು ಹಣ್ಗಾಯಿ ನೀರ್ಗಾಯಿ ಮಾಡ್ಬೋದು. ಹಾ, ಪ್ರಾಕ್ಟಿಕಲ್ ಆಗಿ ಗೌಡ್ರೆ, ನಾನು ಥಿಯರಿ ಹೇಳ್ಕೊಟ್ಟಿದ್ದೀನಿ, ಪ್ರಾಕ್ಟಿಕಲ್ ನೀವ್ ಹೇಳ್ಕೊಡಿ ಹೋಗಿ. ಹೇಳ್ಕೊಡ ನೀವು, ಒಡ್ಸ್ಕೊಳ್ಳೋದ್ ನಾವಾ? ನಮ್ಗೆಲ್ಲ ಆಗುದು ಇಲ್ಲ, ನಾನು ಹೋಗುದು ಇಲ್ಲ. ಉಳ್ದಿರೋದು ಬಾಕಿದೇನ್ ಮಾಡಿದ್ರಿ? ನೋಡು, ಪೂರ್ತಿ ಲೆಕ್ಕ ಕೊಟ್ಬಿಡ್ತೀನಿ, ತಗೊಂಬಿಡು. 5 ರೂಪಾಯಿಗ ಕಲಕ ಬೀಜ ತಗೊಂಡ, 10 ರೂಪಾಯಿಗ ಚಿಪ್ ತಗೊಂಡ, 1/2 ಲೀಟರ್ ನೀರ್ ತಗೊಂಡ, 20 ರೂಪಾಯಿ ಸೋಡ ತಗೊಂಡ. ಆಮೇಲೆ ಏನಾಯ್ತು ಅಂದ್ರೆ, ಏನ್ರಿ ಇದು ಅರ್ಥ ಆಗ್ಲಿಲ್ವಾ? ಇನ್ನೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಂಬಿಡು. 5 ರೂಪಾಯಿಗ ಕಲಕ ಬೀಜ ತಗೊಂಡ್ವಾ, 10 ರೂಪಾಯಿ ಚಿಪ್ಸು, 15 ರೂಪಾಯಿ ಸೋಡ, 20 ರೂಪಾಯಿ. ಆಮೇಲೆ ಏನಾಯ್ತು ಅಂದ್ರೆ, ಕರೆಕ್ಟ್ ಆಗಿ ಹೇಳ್ರಿ. ಅರ್ಥ ಆಗ್ಲಿಲ್ವಾ? ನೆಟ್ ಕೇಳಿದ್ರೆ ಅರ್ಥ ಆಗಲ್ಲ, ನಿಮ್ಗೆಲ್ಲ ಅರ್ಥ ಆದ್ದು. ಸರಿ ಕೇಳಿಸ್ಕೊಮ್ಮೆ, ಇನ್ ನನ್ ಕೇಳ್ಬೇಡ. ಆಯ್ತಾಯ್ತು. 5 ರೂಪಾಯಿ ಕೊಡ್ಬಿಟ್ರಂತೆ ಬಾಟ್ಲ ಅಲ್ಲ ರೀ, ಹಾಫ್ ಬಾಟ್ಲು. ಹೋಯ್ತೀನಿ ಹೋಯ್ತೀನಿ, ಫೈಟಿಂಗ್ ಫೈಟಿಂಗ್ ಹೇಳ್ಕೊಡಕ್ ಬರೀ ಸರ್ಗೆ. ನಂಜಮ್ಮ, ಲಾಯರ್ಗೆಲ್ಲ ಹೇಳಾಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಇದನ್ನ ಒಂದು ಜೆರಾಕ್ಸ್ ಮಾಡಿ ಇಟ್ಕೋಬೇಕು, ಬೇರೆ ಯಾರೇ ಕೇಳಿದ್ರು ಜೆರಾಕ್ಸ್ ಕೊಡಬೇಕು, ಒರಿಜಿನಲ್ ಕಾಪಿನ ಭದ್ರವಾಗಿ ಇಡಬೇಕು. ಸರಿ ಅಮ್ಮ, ನಂಗೆ ಯಾಕೋ ಮನೆಗೆ ಹೋಗೋಕ್ಕೆ ತುಂಬ ಭಯ ಆಗ್ತಾ ಇದೆ. ಯಾರು ಯಾವಾಗ ಬಂದು ಏನು ಮಾಡಿಬಿಡ್ತಾರೋ ಅಂತ ಹೆದರಿಕೆ ಆಗ್ತಾ ಇದೆ ಅಮ್ಮ. ನಂಜಮ್ಮ, ಯಾಕೆ ಹೆದರ್ಕೋತೀರಾ? ಲಾಯರ್ ಏನಂತ ಹೇಳಿದ್ದಾರೆ, ಕೋರ್ಟಿಂದ ಸ್ಟೇ ಆರ್ಡರ್ ಬರೋವರೆಗೂ ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ ತಾನೆ. ಸ್ಟೇ ಆರ್ಡರ್ ಬಂದ್ಮೇಲೆ ಯಾರು ಏನು ಮಾತಾಡೋದಕ್ಕಾಗಲ್ಲ, ನೀವು ಧೈರ್ಯವಾಗಿರಿ. ಸರಿಪ್ಪ. ಆದರೆ ನಂಜಮ್ಮ, ನೀವು ಸ್ವಲ್ಪ ದುಡ್ಡು ರೆಡಿ ಮಾಡ್ಕೋಬೇಕಾಗತ್ತೆ. ಆಯ್ತಮ್ಮ, ನಂಗೆ ಎಷ್ಟು ಸಾಧ್ಯನೋ
ಅಷ್ಟು ಅರೇಂಜ್ ಮಾಡ್ತೀನಿ. ಸರಿ ಆಯ್ತು, ಶಾರ್ಟೇಜ್ ಬಂದ್ರೆ ನಾನು ನೋಡ್ಕೋತೀನಿ ಬಿಡಿ. ನೀವೊಂದು ಕೆಲಸ ಮಾಡಿ, ನಿಮ್ಗ ಮನೇಲಿರೋದಕ್ಕೆ ಅಷ್ಟೊಂದು ಭಯ ಆಗ್ತಿದೆ ಅನ್ನೋದಾದ್ರೆ ನಿಮ್ ರಿಲೇಟಿವ್ಸ್ ಮನೆಗೆ ಹೋಗ್ಬಿಡಿ, 3 ದಿವಸ ಅಲ್ಲೇ ಇರಿ. ನೀವು ಬರೋ ಅಷ್ಟರಲ್ಲಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿರುತ್ತೆ. ಸರಿ ಅಮ್ಮ. ಈ ಡಾಕ್ಯುಮೆಂಟ್ಸ್ ನಮ್ಮ ಹತ್ರನೇ ಇರಲಿ. ಸರಿ ಬನ್ನಿ, ಹೋಗ್ತಾ ನಿಮ್ಮನ್ನ ಆಟೋ ಹತ್ತಿಸ್ತೀನಿ. ಸರಿ ಸರಿ. ಮಕ್ಕಳೇ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಂಬಿಡಿ. ಈಗ ಒಂದು ಸಿನಿಮಾದಲ್ಲಿ ಒಬ್ಬ ಹೀರೋ ಇರ್ತಾನೆ, ಇನ್ನು ಬಾಕಿಯವರೆಲ್ಲ ವಿಲನ್ಗಳು. ಹಾಗಾಗಿ ನಾನು ಇಲ್ಲಿ ಹೀರೋ, ನೀವೆಲ್ಲ ವಿಲನ್ಗಳು. ಆಯಿತಾ? ಈಗ ಸೀನ್ ಏನಪ್ಪ ಅಂದರೆ ನಾನು ಸೆಂಟ್ರಲ್ ಇರ್ತೀನಿ, ಒಬ್ಬೊಬ್ಬರಾಗಿ ಬರಬೇಕು. ಓಕೆನಾ? ಅರ್ಥ ಆಯ್ತಾ? ಮೊದಲು ನೀನು ಖಾಲಿ ಧನಂಜಯ, ನೀನು ಜೋರಾಗಿ ಬಂದು ನನ್ನನ್ನು ತಳ್ಳಿ ಬಿಡಬೇಕು. ಆಯ್ತು, ಹೇಳ್ತೀಯಾ? ಬಾ. ಹೆಂಗ್ ಬಲ್ಲೆ? ಹಾ, ಓಡ್ ಬಾ. ನೋಡಕ್ ಇಷ್ಟಿದೆಯಲ್ಲೋ, ಏನ್ ಫೋರ್ಸ್ ಕೊಟ್ಟು ತಳ್ತೀಯಪ್ಪ. ಸಾಕು ಸಾಕು ಸಾಕು, ನೀನ್ ಬೇಡ, ಸೇಡಿ ನಿಂತ್ಕೊ. ಅಪ್ಪ ಶೇಖು, ಕಾಣಿಸ್ತಾ ಇದೇನಾ? ಕಾಣಿಸ್ತದೆ. ನೀನೇನ್ ಮಾಡ್ಬೇಕು ಅಂದ್ರೆ, ನಾನು ಫೈಟ್ ಮಾಡಕ್ ರೆಡಿ ಆಗಿ ನಿಂತಿರ್ತೀನಿ. ನಿನ್ನ ದೂರದಿಂದ ಓಡ ಬಂದು ರೈಟ್ ಲೆಗ್ ಅಲ್ಲಿ ತೂದಿ ಒದಿಬೇಕು. ನಾನೇನ್ ಮಾಡ್ತೀನಿ, ನಿನ್ನ ಬಲಗಾಲನ್ನ ಹಿಡ್ಕೊಂಡು ಎಷ್ಟು ಬಿಡ್ತೀನಿ. ಓಕೆನಾ? ಬಾ, ಒಂದೆರಡು ಜಿಂದು ಫೋರ್ಸ್ ಅಲ್ಪ. ನಾನ್ ನಿನಗ್ ಬಲಗಾಲ ಬೇಕು ಹೋಗಿದ್ರೆ ನೀನಕ ಎಡಗಾಲಲ್ಲಿ ಹೋದ್ದೆ? ಯಾಕಂದ್ರೆ ರೈಟ್ ಲೆಗ್ ಅಲ್ಲಿ ಹೋದ್ರೆ ನೀವು ಹಿಡ್ಕೊಂಡು ಎಸ್ ಬಿಡ್ತೀರ, ಅದಕ್ಕೆ ನಾನು ಲೆಫ್ಟ್ ಲೆಗ್ ಅಲ್ಲಿ ಹೋದ್ದೆ. ಏನಾಯ್ತು ಏಕಪ್ಪ, ನಿನ್ ಸೈಡ್ ನಿಂತ್ಕೊಳ್ಳಪ್ಪ. ಸರ್ ಬಾಂಡವ್ರೆ, ನೀವ್ ಏನ್ ಮಾಡ್ಬೇಕು ಅಂದ್ರೆ, ನಾನು ಈಗ ಡಿಚ್ಚಿ ಕೊಡ್ತೀನಿ. ನಾನು ಕೊಟ್ಟ ಡಿಚ್ಚಿಗೆ ನೀನು ನೆಲ ಕಚ್ಕೊಂಡ್ಬಿಡ್ಬೇಕು. ಓಕೆನಾ? ಓಕೆ. ಅದು ಬಾಂಡು ಬಾಂಡು ಇಲ್ಲಿದ್ದೀನಿ. ಏಯ್, ನಾನು ಹೇಳಿದ್ದು ನೆಲ ಕಚ್ಚು ಅಂತ, ನನ್ನಿಂದ ಯಾಕೆ ಬಂದು ನಿಂತಿದೆ? ನೀವು ಬಿಚ್ಚಿ ಹೊಡಿಬೇಕಾದ್ರೆ ನಾನು ಇಲ್ಲಿ ನಿಂತ್ಕೊಳಕ್ ಬೀಳ್ಕೋಣ. ಹಾ, ಅಬಾ ಬಾ ಬಾ ಬಾ, ಎಲ್ಲ ಐಕ್ಳುವೆ ಪಸಂದ್ ಆಗಿದ್ದಾರೆ. ಈಗ ನೋಡಿ, ಒಬ್ಬೊಬ್ಬರು ಬರೋದ್ ಬೇಡ, ಎಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡ್ಬೇಕು. ಮಾಡ್ತಿದಾರಲ್ವಾ, ನಾನು ಹೀರೋ ತರ ಬಿಲ್ಡಪ್ ತಗೊಂಡು ಕೆಳಗಿಂದ ಮೇಲೆ ಕೆದೊಳ್ತೀನಿ, ಅಷ್ಟರಲ್ಲಿ ನೀವೆಲ್ಲ ಅಟ್ಯಾಕ್ ಮಾಡ್ಬೇಕು. ಓಕೆನಾ? ಓಕೆನಾ? ಓಕೆ, ರೆಡಿ. ಅಪ್ಪ, ನಿಮ್ಗಳ ಸಾವಸನೇ ಬೇಡ, ನೀವೇನಾದ್ರು ಮಾಡ್ಕೊಳ್ಳಿ ಬರೋ ಸಾಡಿಗೆ. ಅಯ್ಯಪ್ಪ ರೇ, ಆಪ್ರೆಂಟ್ರ್ ರೇಖಾ ಮೇಡಮ್ ನೋರಿ, ಅದೇನ್ ಫೈಟು ಅಂತ ಹೇಳ್ಕೊಟ್ಟಿದಾರ ರೇ. ಸಾಕು ಸಾಕು, ನೀವೆಲ್ಲರೂ ನನ್ನ ಕ್ಲಾಸ್ನ ಡಿಸ್ಟರ್ಬ್ ಮಾಡಿದ್ ಸಾಕು. ಒಂದ್ ಕೆಲಸ ಮಾಡಿ, ನೀವೆಲ್ಲರೂ ಹೊರಡಿ, ನನ್ನ ಕ್ಲಾಸ್ ತಗೋಬೇಕು. ಈ ಮಾಲಿನಿ, ತಲೆ ಇದೆಯೇನ್ರಿ ನಿಮ್ಗೆ? ಮಕ್ಳಿಗೆ ಆಟ ಜೊತೆ ಪಾಠ ಹೇಳ್ಕೊಡ್ಬೇಕು. ಬರೀ ಪಾಠ ಹೇಳ್ಕೊಡ್ತೀನಿ ಅಂದ್ರೆ ಅವ್ರು ಕೇಳೋರಲ್ಲ ರೀ, ಯಾಕಂದ್ರೆ ಈಗಿನ ಮಕ್ಳು ನಮ್ಗಿಂತ ಬುದ್ಧಿವಂತಿರ್ತಾರೆ. ನಮ್ ಕಾಲದಲ್ಲಿ ಮೊಬೈಲು ಇಂಟರ್ನೆಟ್ ಏನೂ ಇರಲಿಲ್ಲ. ಆದ್ರೆ ಈಗಿನ ಮಕ್ಳು ಹೇಗೆ ಹೇಳಿ, ಒಂದ್ ಬಟನ್ ಹತ್ತಿದ ತಕ್ಷಣ ಎಲ್ಲ ಇನ್ಫಾರ್ಮೇಶನ್ ಅವ್ರ ಕೈಗೆ ಸಿಕ್ಬಿಡತ್ತೆ. ಅಂತವ್ರು ಬರೀ ಪಾಠ ಮಾಡ್ತೀನಿ ಅಂದ್ರೆ ಕೇಳಿಸ್ಕೋತಾರ? ಆಟದ ಜೊತೆಗೆ ಪಾಠ ಹೇಳ್ಕೊಡ್ಬೇಕು. ಈಗ ನಾನು ಹೇಳ್ಕೊಡ್ತೀನಿ ನೋಡಿ ಹಾಗೆ. ಏನಂಜಮ್ಮ, ಎಲ್ಲ ಎಸ್ಕೇಪ್ ಆಗ್ತಾರಂಗಿದೆ? ನಾನು ಎಲ್ಲಾರು ಹೋಗ್ತೀನಿ, ನಿಂಗೆ ಯಾಕೋ? ನಮ್ಗೆಲ್ದ ಹೆಂಗಮ್ಮ ಹೋಗ್ತೇನೆ ನೀನು? ನಿನ್ಗೆ ಯಾಕೋ ಹೇಳ್ಬೇಕು, ನನ್ನ ಇಷ್ಟ ಬಂದ ಕಡೆ ನಾನು ಹೋಗ್ತೀನಿ, ನಿನ್ಗೆ ಯಾಕೆ ಹೇಳ್ಬೇಕು? ನಂಜಮ್ಮ, ನೀನು ಹೋಗಿ ಬರೋದೊಳಗಡೆ ನಿನ್ ಮನೆ ಇದ್ದಂಗೆ ಇರುತ್ತೆ ಅಂತ ಅನ್ಕೊಂಡಿದ್ಯಾ? ಹೋಗಲೋ, ಹರಿಯನೂರಿಗೆ ದೊಣ್ಣೆ ನಾಯಕ್ ನಪ್ಪಳೆ ಅಂತಾರಲ್ಲ, ಹಂಗಾಯ್ತು. ನಿನ್ಗೇನು ಇಷ್ಟ ಬರ್ತಾ ಅದು ಮಾಡ್ಕೊ ಹೋಗು, ನಾನು ಬಸ್ ಬಂದ ತಕ್ಷಣ ಅದು ತಗೊಳ್ಳೆ. ಮುಂದೆ ಊರಿಗೆ ಹೋಗ್ತೀಯಾ? ಅದು ಹಿಂಗೆ ಹೋಗ್ತೀಯ? ನಾನು ನೋಡ್ತೀನಿ ಇರು, ಬಿಡೋರಿ ಆಗಿ. ಏಯ್, ಏನೇ ಮಾಡ್ತೀಯ ನೀನು? ಏನು ಮಾಡ್ತೀನಾ, ನಿನ್ನ ಬ್ಯಾಗ್ ಇಟ್ಕೋತೀನಿ. ಅಯ್ಯೋ, ನನ್ನ ಬ್ಯಾಗ್ ಇಟ್ಕೋತೀನಿ. ಕೊಡೋ ಇಲ್ಲಿ, ಕೊಡೋ ಕೊಡೋ ಇಲ್ಲಿ. ಏಯ್, ಯಾರದು? ವಯಸ್ಸಾದವ್ರ ಹತ್ರ ತರ್ಪ ತೋರಿಸ್ತೀವಿ.
समर ये और ಎಲ್ಲಾದರೂ ಹೋಗ್ತಾರೆ ಅದನ್ನ ಕಟ್ಕೊಂಡು ನಿಮಗೆ ಏನಾಗಬೇಕು ಮೇಡಂ ಆ ಜಾಗ ನಮ್ಮ ಬಾಸ್ದು ಇಸ್ಕೊಂಡು ಬರ ಕಳ್ಸಿದ್ದಾರೆ ಏನಂತೆ ಆ ಜಾಗ ನಿಮ್ಮ ಬಾಸ್ದ ತೆಗೆದು ಬಿಟ್ಟ ಅಂದ್ರೆ ಅವತ್ ನೀನು ನಿಮ್ಮ ಬಾಸ್ ಚೆಕ್ ಮಾಡಿದ್ರಿ ತಾನೆ ಅದು ಅವರ ಗಂಡನ ಹೆಸರಲ್ಲಿ ಇದೆ ನಿಮ್ಮ ಬಾಸಿಗೆ ಹೋಗಿ ಹೇಳು ಆ ಪ್ರಾಪರ್ಟಿ ಮೇಲೆ ಆಸೆನ ಬಿಟ್ಬಿಡು ಅಂತ ಸಮರ್ಥ್ ಇವ್ರು ಹಿಂಗ್ ಹೇಳಿದ್ರೆ ಬುದ್ಧಿ ಬರಲ್ಲ ಫಸ್ಟ್ ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋಗಿ ನಾನು ಪೊಲೀಸ್ನವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ಚೆನ್ನಾಗಿ ನಾಲ್ಕು ಬಿಟ್ಟು ಕಳಿಸ್ತಾರೆ ಪೊಲೀಸ್ ಸ್ಟೇಷನ್ಗ ನಮ್ಮ ಬಾಸ್ ಯಾರು ಎಂಎಲ್ಎ ಮಗ ನೀವು ಹಿಂಗ್ ಕಳಿಸಿದ್ರೆ ಹಂಗ್ ಬಿಡಿಸ್ಕೊಂಡ್ ಬರ್ತಾರೆ ನಿಮ್ ಬಾಸ್ ಬಂದು ಕರ್ಕೊಂಡ್ ಬರೋಷ್ಟರೊಳಗೆ ಪೊಲೀಸ್ನವ್ರು ನಾಲ್ಕು ಬಿಟ್ಟಿರ್ತಾರಲ್ಲ ಅಷ್ಟು ಸಾಕು ನನಗೆ ಆಯ್ತು ಬಿಡಿ ಏನೋ ತಪ್ಪಾಯ್ತು ಹೋಯ್ತೀನಿ ನಾನು ಬಾಸ್ ಹೇಳ್ದಂತೆ ಬಾಸ್ ಹೇಳ್ದು ಸ್ವಂತ ಬುದ್ಧಿ ಬೇಡವ ನಿನ್ಗೆ ನಂಜಮ್ಮ ನೀವೊಂದು ಕೆಲಸ ಮಾಡಿ ಇದೇ ರೋಡಲ್ಲಿ ವೇಟ್ ಮಾಡಿದ್ರೆ ಒನ್ ಅವರ್ ಆದ್ರೂ ಒಂದು ಬಸ್ಸು ಬರಲ್ಲ ಮಾರ್ಕೆಟ್ ಹತ್ರ ಬಿಡ್ತೀನಿ ಅಲ್ಲಿ ಕಾಲು ಗಂಟೆಗೂ ಬಸ್ ಬರುತ್ತೆ ನಡೀರಿ ಹೋಗೋಣ ಸರಿಯಪ್ಪ ಮಕ್ಕಳೇ ನಾನೀಗ ನಿಮ್ಗೆ ಆಟದ ಜೊತೆಗೆ ಪಾಠ ಹೇಳ್ಕೊಡ್ತೀನಿ ಓಕೆನಾ ಫಸ್ಟ್ ನಾವು ಒಂದು ಆಟ ಆಡೋಣ ಯಾವ ಆಟ ಕಳ್ಳ ಪೊಲೀಸ್ ಸರಿ ಹಾಗಿದ್ರೆ ನಾವೆಲ್ಲರೂ ಪೊಲೀಸ್ ಆಗಿರ್ತೀವಿ ನೀವು ಕಳ್ಳರಾಗಿರಿ ನೀನು ಲೇಡಿ ಕಾನ್ಸ್ಟೇಬಲ್ ನೀನು ಹೆಡ್ ಕಾನ್ಸ್ಟೇಬಲ್ ನೀನು ಪಿಎಸ್ಎ ನಾನ್ ಇನ್ಸ್ಪೆಕ್ಟರ್ ಬೇಡ ಬೇಡ ನಾನು ಇನ್ಸ್ಪೆಕ್ಟರ್ ಆಗಿರ್ತೀನಿ ಬೇಡ ಬೇಡ ನಾನು ಇನ್ಸ್ಪೆಕ್ಟರ್ ಆಗ್ತೀನಿ ನಾನು ಇನ್ಸ್ಪೆಕ್ಟರ್ ಆಗ್ತೀನಿ ಇಲ್ಲ ನಾನು ಆಗ್ತೀನಿ ಇನ್ಸ್ಪೆಕ್ಟರ್ ಇಲ್ಲ ನಾನು ಆಗ್ತೀನಿ ಇನ್ಸ್ಪೆಕ್ಟರ್ ಎಲ್ಲರೂ ಇನ್ಸ್ಪೆಕ್ಟರ್ ರೆಡಿ ಮಕ್ಕಳಪ್ಪ ಬೆಳಗ್ಗೆಯಿಂದ ಸಾಕು ಮಾಡ್ಬಿಟ್ಟಿದ್ದಾರೆ ಅಲ್ಲೋದ್ರೂ ಬಿಡಲ್ವಲ್ಲಪ್ಪ ನೀನಾಕ್ರೆ ಇಲ್ಲಿ ಬಂದ್ರೆ ನಿಮ್ಮಿಂದ ನಾನು ಸಿಗಕ್ಕೋತೀನಿ ಮೊದ್ಲು ಹೋಗಿ
ಹತ್ತಾಗ ಹೋದ್ರೆ ಅವ್ರು ಹೊಡಿತಾರೆ, ಇತ್ತಾಗ ಬಂದ್ರೆ ಇವ್ರು ಹೊಡಿತಾರೆ. ಏನಪ್ಪ ಮಾಡುದ್? ನಾನು ಇಲ್ಲೇ ಇದೀನಿ ಕಣ್ರ. ಅವರು ಕಳ್ಳರು ತಾನೆ. ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರೆ ನೀವೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ನನ್ನ ಫಾಲೋ ಮಾಡಿ. ಫಾಲೋ ಮಿ. ಆಟಗಳಾಡ್ತಾರೆ, ಆಟಗಳ ಬಾ ಬನ್ನಿ. ಚಾರ್ಜ್ ಹಿಡ್ಕಾಡ್ರಿ. ಬಿಟ್ಬಿಟ್ ಬಾರ ಹಲಮಿ. ಎಲ್ಲ ಕಳ್ಳರು ಸಿಕ್ಕಿದ್ರಲ್ಲ, ವೆರಿ ಗುಡ್ ವೆರಿ ಗುಡ್. ಎಲ್ಲಾರು ಒಳ್ಳೆ ಪೊಲೀಸರು. ಹೊಡೆದ ಚಪ್ಪಾಳೆ. ಮಾಲಿನಿ, ಮಕ್ಳು ಕಾಟ ತಡ್ಕೊಳಕ್ ಆಗ್ತಿಲ್ಲ, ಇವತ್ತಿನ ಕ್ಲಾಸ್ ಸಾಕು. ಕಳಿಸಿ ಇವ್ರನ್ನ ಕಳಿಸಿ. ಮಕ್ಕಳೇ ಸೂಪರ್ ಸೂಪರ್, ನೀವೆಲ್ಲರೂ ಚೆನ್ನಾಗಿ ಆಟ ಆಡಿದ್ರಿ. ಈಗ ಒಂದು ಕೆಲಸ ಮಾಡಿ, ನೀವೆಲ್ಲರೂ ಮನೆಗೆ ಹೋಗಿ, ಕ್ಲಾಸು ನಾಳೆ ತಗೊಳ್ತೀನಿ. ಓಕೆ.